ನಾನು ಕಿತ್ತೂರ್ ಬಂಟ ಸಂಗೊಳ್ಳಿ ರಾಣ ಬಂದಿನಿ ಸಮಾಧಿ ಮಾಡಿ ಮೇಲೆ ಗಿಡ ಹಚ್ಚಿದ್ರು ಆ ಗಿಡ ಬೆಳೆದು ಇಷ್ಟು ದೊಡ್ಡದಾಗಿದೆ ಎಲ್ಲರೂ ಏನಂತ ತಿಳ್ಕೊತಾರೆ ಇದೇ ರಾಯಣ್ಣಗೆ ನೇಣಾಕಿ ಸ್ಥಳ ಅಂತ ತಿಳ್ಕೊಂಡು ಬಿಡ್ತಾರೆ ಕೆಲವು ಜನ ಓ ಇಲ್ಲೇ ನೇಣಾಕಿ ಇಲ್ಲೇ ಮಾಡ್ ಸಮಾಧಿ ಮಾಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊತಾರೆ ಜನ ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡರೆ ಗುಂಡಿಗೆರೋ ಗಂಡು ಭೂಮಿ ನಮ್ದು ಇಲ್ಲಿ ಮುಂದೆ ಇದೆ ಸ್ವಲ್ಪ ಬಂತು ನಂದಗಡ ಅಂದ್ರೆ ಇದೆಲ್ಲ ರಾಯಣ ಓಡರ ಜಾಗಗಳು ಸರ್ ಹಾ ಹೌದು ಹೌದು ಏನು ಹಳ್ಳಿನಾ ಅಥವಾ ಹಳ್ಳಿ ರೀ ಹಳ್ಳಿನೇ ಒಬ್ಳಿಗೆ ಒಬ್ಳೆ ಇಲ್ಲ ಆ ಗಿಡ ಕಾಣ್ತಾ ಇದೆ ಅಲ್ಲ ಸರ್ ಕಾರ್ ಹಿಡಿತಿದೆ ಅಲ್ಲೇ ಪಾರ್ಕಿಂಗ್ ಮಾಡ್ಬಿಡಿ ಬಂತು ನೋಡಿ ರಾಯಣ ಅವರ ಸಮಾಧಿ ಸ್ಥಳ ಸರ್ ಏನು ಸರ್ ಕುರಿ ಕುರಿ ಏನು ರಾಯಣನ ಜಾತಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ ಹೌದಾ ಹೌದು ರಾಯಣನ ಜಾತಿಗೆ ಸೀಮಿತ ಮಾಡ್ ಹೌದು ಮತ್ತೆ ಇನ್ನ ಏನು ಅಂತೀರಿ ನೀವು ಇದಕ್ಕೆ ಇದಕ್ಕೆ ಏನು ಅಂತೀರಾ मारक इटा अंगड़ी आडिटोरियम जन कुक आडिटोरियम कार्यक्रम मोदलेगा सर मद्लेतर आगोद हाँ अल समाधि मेले गिड हच्चर आ गिड बेद दुडदी ओह रायण्णगे ನೇಣಾಕಿ ಸ್ಥಳ ಅಂತ ತಿಳ್ಕೊಂಡು ಬಿಡ್ತಾರೆ ಕೆಲವು ಜನ ಓ ಇಲ್ಲೇ ನೇಣಾಕಿ ಇಲ್ಲೇ ಮಾಡ್ ಸಮಾಧಿ ಮಾಡ್ಬಿಟ್ಟಿದ್ದಾರೆ ಹಂಗ ತಿಳ್ಕೊತಾರೆ ಜನ ಅಲ್ಲ ಬಟ್ ನೇಣಾಕಿದಲ್ಲಿ ನೇಣಾಕಿದಲ್ಲಿ ಸಮಾಧಿ ಇಲ್ಲಿ ಈ ನೇಣಾಕಿದಲ್ಲಿ ಏನಕ್ಕೆ ರೆಕಾರ್ಡ್ಸ್ ಇದೆಯಾ ಆ ರೆಕಾರ್ಡ್ಸ್ ಇದೆ ಬ್ರಿಟಿಷರು ಅವರೆಲ್ಲ ದಾಖಲೆ ಒಳಗೆ ಇಟ್ಟು ಹೋಗಿದ್ದಾರೆ ಸ್ನೇಹಿತರೆ ಈಗ ಇಲ್ಲಿ ನೀವು ಕಾಣ್ತಾ ಇರೋದು ಸಂಗೊಳ್ಳಿ ರಾಯಣ್ಣ ಅವರನ್ನ ಸಮಾಧಿ ಮಾಡಿರುವಂತ ಸ್ಥಳ ಅವರನ್ನ ಅಂತ್ಯಕ್ರಿಯೆ ಮಾಡಿರುವಂತ ಸ್ಥಳ ಇದು ಅವರನ್ನ ಅವರ ಜೊತೆಗೆ ಇದ್ದವರನ್ನ ಜೊತೆ ಎಲ್ಲಿ ಒಂದು ಒಟ್ಟಿಗೆ ಇಲ್ಲಿ ಇದೆ ಅಲ್ಲ ಸರ್ ಎರಡು ಗಿಡ ಹಾ ಹಾ 15 ಆಗಸ್ಟ್ 1796 96 ಇಕಡೆ 31 ಅಂದ್ರೆ 31 ಪ್ಲಸ್ ಸರ್ 35 ವರ್ಷ ಬದುಕಿರೋದು ಅವರು ಹೌದು ಹೌದು ಅಷ್ಟೇ ರೀ ಸಣ್ಣ ವಯಸ್ಸು ಎಂತ ರೋಚಕವಾದ ಮಾಹಿತಿ ನೋಡಿ 35 ವರ್ಷ ಹುಲಿಯ ರೀತಿ ಬದುಕಿದ್ರು ಹುಲಿ ತರ ಬದುಕಿ ಹೋದವರು ವೀರ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಇಲ್ಲಿ ಸಮಾಧಿ ಮಾಡಿ ಅದರ ಮೇಲೆ ಈ ಒಂದು ಆಲದ ಸಸಿ ನೆಟ್ಟಿದ್ದಾರೆ ಈಗ ದೊಡ್ಡದಾಗಿದೆ ಅದು ಈ ಕಾಯಿ ಎಲ್ಲ ಕಟ್ಟೋದಲ್ಲ ಜನರು ಜನರೇ ಆ ಅಂತ ಮಗ ಹುಟ್ಲಿ ಅಂತ ಹಾ ಹಾ ರಾಯಣ್ಣ ಅಂತ ಮಗ ಹುಟ್ಟಿದ ಸೈತ್ರೆ ಇಲ್ಲಿ ಬರೀ ರಾಯಣ್ಣ ಅವರ ಸಮಾಧಿ ಮಾತ್ರ ಇಲ್ಲ ರಾಯಣ್ಣ ಅವರ ಜೊತೆಗೆ ಒಟ್ಟು 11 ಜನರನ್ನ ಗಲಿಗೆಸಲಾಯಿತು ಅವರ ಸಮಾಧಿಗಳು ಕೂಡ ಇದ್ದಾವೆ ಇಲ್ಲಿ ಸರ್ ಬರೋಣ ಒಂದೇ ಕಡೆ ಒಂದೇ ಇದು ಹಾ ಒಂದೇ ಗುಂಡಿ ಓಕೆ ಓ ಇದು ಲಿಸ್ಟ್ರಲ್ಲಿ ದೊಡ್ಡದರಲ್ಲಿ ಇದೆ ಅದು ಹಾ ಹಾ 35 ವರ್ಷ ಬದುಕಿದ್ರು ಸರ್ ಹೌದು ಹೌದು ಏನು ಅವರ ಹಿನ್ನೆಲೆ ಯಾವ ಊರಿನ ಅಂತ ಗೊತ್ತಾಗಿಲ್ಲ ಅವರು ಸಂಗೊಳ್ಳಿ ಅವರು ಅವರು ಸೈನಿಕರು ಅವರು ಒಂದು ಕಿತ್ತೂರು ಸಂಸ್ಥಾನದಲ್ಲಿ ಒಬ್ಬರು ಸೈನಿಕ ಅವರು ಆದರೆ ಹೆಚ್ಚಿಗೆ ಅವರು ದೇಶಭಕ್ತಿ ಇದಕ್ಕೆ ಯುದ್ಧ ಆದಮೇಲೆ ಬಂಡಾಯ ಇದ್ದರು ಅವರು ನಮ್ಮ ಕಿತ್ತೂರನ್ನ ಬ್ರಿಟಿಷರು ಆಳ್ತಾ ಇದ್ದಾರಲ್ಲ ಬಿಡಿಸಬೇಕು ಅಂತ ರಾಣಿ ಚೆನ್ನಮ್ಮಾಜಿಗೆ ಅವರು ಮಾತು ಕೊಟ್ಟಿದ್ರು ಗೆದ್ದ ಕಿತ್ತೂರು ತಂದ ಉದ್ದ ಬೀಳುವೆ ಅಂತ ಅಂದ್ರೆ ಕಿತ್ತೂರು ಗೆದ್ದು ನಿಮ್ಮ ಮುಂದೆ ನಾನು ನಮಸ್ಕಾರ ಮಾಡ್ತೀನಿ ಇಲ್ಲದಿದ್ರೆ ನಾನು ರಣರಂಗದಾಗ ಸಾಯ್ತೀನಿ ಅಂತ ಹೇಳಿ ಆ ಜೈಲಲ್ಲಿ ಹೋಗಿ ಅವರು ಮಾತು ಕೊಟ್ಟು ಬಂದಿರ್ತಾರೆ ಚೆನ್ನಮ್ಮ ಅವರು ಬಂಧಿಯಾಗಿ ಜೈಲಲ್ಲಿದ್ದಾಗ ಹೋಗಿದ್ರು ಹೋಗಿ ಹಾ ಅವರು ಸಾಧುವೇಷದಲ್ಲಿ ಹೋಗಿ ಅವರಿಗೆ ಮಾತು ಕೊಟ್ಟು ಬಂದಿರ್ತಾರೆ ಅವರು ಗೆದ್ದ ಕಿತ್ತೂರು ತಂದ ಅಡ್ಡ ಬೀಳುವೆ ತಾಯಿ ಇಲ್ಲದಿದ್ರೆ ರಣದಾಗ ಸತ್ತು ಹೋಗುವೆ ರಣರಂಗದೊಳಗೆ ಸತ್ತು ಹೋಗ್ತೀನಿ ಅವ್ರ ಜೊತೆಗೆ ಹೋರಾಡಿ ಇಲ್ಲ ಗೆದ್ದು ತರ್ತೀನಿ ಅಂತ ಹೇಳಿರ್ತಾರೆ ಅವರು ಆಮೇಲೆ ಅವರು ಬಂದ ಅವರೊಂದು ಟೀಮ್ ಮಾಡ್ಕೊಂಡು ಅವರು ಹೋರಾಟ ಚಾಲು ಮಾಡಿದ್ರು ಬ್ರಿಟಿಷರ ವಿರುದ್ಧ ಅವರ ಕಚೇರಿಗಳಿಗೆ ಬೆಂಕಿ ಹಚ್ಚೋದು ಅವರು ಲೂಟಿ ಮಾಡೋದು ಅವರಿಗೆ ತೊಂದರೆ ಕೊಡೋದು ಅವರು ಬಿಟ್ಟು ಹೋಗಲಿ ಅಂತೇಳಿ ಆ ಥರ ಅವರು ಬಂಡಾಯ ಇದ್ರು ಅದೇ ಆಗಿಂದ ಬ್ರಿಟಿಷ್ ಸರ್ಕಾರಕ್ಕೆ ಅದು ಅಫೆನ್ಸ್ ಆಯಿತು ಅವ್ರ ಮೇಲೆ ಅವರು ಅರೆಸ್ಟ್ ವಾರೆಂಟ್ ತೆಗೆದ್ರು ಅವ್ರನ್ನ ಹುಡುಕಿ ಕೊಟ್ಟವ್ರಿಗೆ ಬಹುಮಾನ ಕೊಡ್ತೀನಿ ಅಂದರು ಅವ್ರು ಸಿಗಲಿಲ್ಲ ರಾಯಣ್ಣ ಭಾಳ ಪ್ರಯತ್ನ ಪಟ್ಟರು ಭಾಳ ಅವ್ರು ತೊಂದರೆ ರಾಯಣ್ಣ ಭಾಳ ಬ್ರಿಟಿಷರಿಗೆ ತೊಂದರೆ ಕೊಟ್ಟಿದ್ದಾನೆ ಅವ್ರಿಗೆ ನಿದ್ದೆ ಬರ್ತಿದ್ದಿಲ್ಲ ಆ ಥರ ತೊಂದರೆ ಕೊಟ್ಟಿದ್ದಾನೆ ಅಷ್ಟೆಲ್ಲ ಮಾಡಿದ್ಮೇಲೆ ಇವನ್ನ ಏನಾದರೂ ಮಾಡಿ ಹಿಡಲೇಬೇಕಾ ಅಂತೇಳಿ ಮೋಸದಿಂದ ಅವನ್ನ ಹಿಡಿದ್ರು ಮೋಸದಿಂದ ಹಿಡಿದು ಅವ್ರಿಗೆ ಆಮಿಷ ಒಡ್ಡಿ
ಒಂದು ದಿನ ನೋಡಿ ಮೋಸದಿಂದ ಹೇಳಿದ್ರು ನಾವು ಈಗ ಅದೇ ಸ್ಥಳ ನೋಡಕ್ಕೆ ಹೋಗ್ತಾ ಇದ್ವಿ ಅದರ ಬಗ್ಗೆ ಅಲ್ಲೇ ಮಾತಾಡೋಣ ಎಸ್ ಎಸ್ ಇದು ಒಟ್ಟು ಸ್ನೇಹಿತರೆ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಸ್ಥಳ ನಂದಗಡಕ್ಕೆ ಹೋದರೆ ಎರಡೂ ಅಂದರೆ ಅವರನ್ನು ನೇಣು ಹಾಕಿದ್ದ ಮರ ಆ ಜಾಗ ಮತ್ತು ಅವರ ಸಮಾಧಿ ಎರಡನ್ನೂ ನೋಡೋಕೆ ಅವಕಾಶ ಇದೆ ದಯಮಾಡಿ ಎಲ್ಲ ಆಸಕ್ತರು ಅಭಿಮಾನಿಗಳು ಬನ್ನಿ ಇನ್ನೊಂದು ಮನವಿ ಬೇಸರ ಮಾಡ್ಕೊಬಿಡ್ದಾರು ರಾಯಣ್ಣನಂತಹ ಸೇನಾನಿಯನ್ನು ವೀರರಾಣಿ ಕಿತ್ತೂರು ಚೆನ್ನಮ್ಮ ನೋಡೋಣ ಈ ರೀತಿಯ ಒಟ್ಟಾರೆ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಒಟ್ಟಾರೆ ಸಮಾಜದ ಒಳಿತಿಗೋಸ್ಕರ ಕೆಲಸ ಮಾಡಿದ ಮಹಾಮಹಿಮರನ್ನ ಜಾತಿಗಳಿಗೆ ಸೀಮಿತ ಮಾಡಿದ್ರು ದಯಮಾಡಿ ಯಾಕಂದ್ರೆ ಅವ್ರು ಯಾರು ಜಾತಿಗೆ ಹೋರಾಟ ಮಾಡಿಲ್ಲ ನಮ್ಮ ಜಾತಿ ಜನ ಮಾತ್ರ ಉದ್ಧಾರ ಆಗಬೇಕು ಅಂತ ಹೋರಾಟ ಮಾಡಿದವರಲ್ಲ ಜಾತ್ಯತೀತವಾಗಿ ಹೋರಾಟ ಮಾಡುವಂತಹ ನಾಯಕರವರಲ್ಲ ಅವ್ರನ್ನ ಜಾತಿಗೆ ಸೀಮಿತ ಮಾಡದೆ ನಾಯಕರು ಅಂತ ನೋಡೋಣ ಆದರ್ಶವಾಗಿ ತಗೊಳ್ಳೋಣ ಉಳಿದಂತೆ ಅವನ ಜೊತೆಗಿದ್ದವ್ರ ಹೆಸರು ಇರ್ಬೋದು ಬನ್ನಿ ಸರ್ ಇಲ್ಲಿ ಹಾಂ ಗೆದ್ದ ಕಿತ್ತೂರು ತಂದ ಉದ್ದ ಬೀಳುವೆ ತಾಯಿ ಕದ್ದ ಮಾತಲ್ಲ ನಿಮ್ಮಾಣಿ ಇಲ್ಲದಿದ್ದರೆ ಬಿದ್ದು ಹೋಗುವೆ ರಣದಾಗ ಇದು ಅವ್ರು ಜೈಲಲ್ಲಿ ಹೋಗಿ ಹೇಳಿದ್ದು ಮಾತು ಸರ್ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರನೇ ತಾರೀಕು ಇವರು ಗಲ್ಲಿಗೇರಿಸಿರೋದನ್ನು ಮಾಹಿತಿ ಇದೆ ನೋಡಿ ಇಲ್ಲಿ ಇಲ್ಲಿ ಅವ್ರು ಉಳುಕಿದವ್ರು ಜನರ ಹೆಸರು ಬರ್ದಿಲ್ಲ ನೋಡ್ರಿ ಅವರು ಬರ್ದಿದ್ದ ಇಲ್ಲಿ ಕೊಟ್ಟಿಲ್ಲ ಅವ್ರ ಜೊತೆ ಯಾರ್ಯಾರು ಇದ್ರು ಅಂತ ಐತೆ ನೋಡ್ರಿ ಇಲ್ಲ ಅಲ್ಲೇ ಸ್ಕೂಲಿಗೆ ಹೋಗ್ರೆ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಒಂದು ಮನವಿ ನಮ್ಮದು ಏನು ಅಂತಂದರೆ ಈಗ ಸಂಗೊಳ್ಳಿ ರಾಯಣ್ಣ ಅವರ ಜೊತೆಗೆ ಒಟ್ಟು 11 ಜನರನ್ನ ಗಲ್ಲಿಗೆ ಹಾಕುತ್ತೆ ಆದರೆ ಆ 11 ಜನರ ಮಾಹಿತಿ ಇಲ್ಲ ಇಲ್ಲಿ ಅವ್ರು ಯಾರ್ಯಾರು ಏನು ಅಂತ ಇಲ್ಲ ಅದು ಇಲ್ದಿದ್ರೆ ಏನಾಗುತ್ತೆ ಅಪೂರ್ಣ ಆಗುತ್ತೆ ಮಾಹಿತಿ ದಯಮಾಡಿ ಅವ್ರು ಯಾರ್ಯಾರು 11 ಜನ ಅವ್ರ ವಿವರ ಏನು ಅಂತನ್ನೋದು ಸಂಬಂಧಪಟ್ಟ ಇಲಾಖೆಯವರು ಅದೊಂದು ಫಲಕ ಪ್ರಕಟಿಸಲಿ ಇಲ್ಲಿ ಹಾಕಲಿ ಅಂತ ನಾನು ಕೇಳ್ಕೊತೀನಿ ಒಂದು ಬೋರ್ಡ್ನ ಉಳಿದಂತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಶರಣು ಇವತ್ತು ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬಾರು ಆರು ಗೇಡಿ ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಇರ್ತಾರ ಏ ಇವತ್ ಮಾಡಣ ನಾಳೆ ಫೋನ್ ಹತ್ತಲ್ತಿದ್ದೆ ಯಾಕೊಂಡು ಆಟ್ರಿ ಚಬಲ್ ಬಂತು ಅವ್ರದ ನೀ ಹಚ್ಚಿರ ಹೇಳ್ಬಿಡಣ ಹಿಂದಾಡೆ ಮೆಟ್ರಲ್ ತೊಗೊಂಬರ್ತಾನ ನಾಳೆ ಚಲೋ ಮಾಡ್ತಾರೆ ಹಾ ಹೇಳ್ಬಿಡ್ರಿ ಚಲೋ ಮಾಡ್ತಾರೆ ತಾಯಿಯ ಋಣ ನಾಡಿನ ಋಣ ಪ್ರಾಣ ಕೊಟ್ಟರು ತೀರದು ಸರ್ ತೀರದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ತೀರದು ತಪ್ಪಿದೆ ತೀ ದೀರ್ಘ ಬರಬೇಕು ತೀರದು ಬರಬೇಕು ನಮ್ದು ಕನ್ನಡ ಓದಾಕ ಬರಂಗಿಲ್ಲ ನಾವು ಮರಾಠಿ ಸಾಲ ಕಲಿತೀವಿ ಹುಡುಗರು ನಮ್ಮ ಕಲಿ ಕನ್ನಡ ಕಲಿತ ಅವ್ರು ಹೇಳಲಿಲ್ಲ ಅದನ್ನ ರಿಪೇರಿ ಮಾಡ್ಬೇಕು ರಿಪೇರಿ ಮಾಡಿ ರಾಯಣ್ಣ ಅವ್ರದ್ದೆಲ್ಲ ಇದೆ ನೋಡಿ ಇಲ್ಲಿ ಮರಾಠಿ ಕನ್ನಡ ಆಗ್ಬಾರ್ದಲ್ಲ ಹಾಗೆ ಹೇಗೆ ಅಂತ ಅದೆಲ್ಲ ತಪ್ಪು ಸುಳ್ಳು ಅದು ಹೌದಾ ಈ ಮರಾಠಿ ಕನ್ನಡದವರು ಜಗಳಾಡ್ತಾರೆ ಅಂತ ಮರಾಠಿ ಜನರನ್ನೇ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಹೌದಾ ಪೂಜೆ ಮಾಡೋದು ಅವ್ರು ಎಲ್ಲೋ ಬೇರೆ ಕಡೆ ಬಂದು ಮಂದಿ ಹಂಗೆ ಜಗಳ ಹಾಕ ನೋಡ್ತಾರೆ ಅಷ್ಟೇ ಅವರೆಲ್ಲ ಒಂದಾಗೇ ಇದ್ದಾರೆ ಇಬ್ರು ಮರಾಠಿಯವರು ಕನ್ನಡದವ್ರು ಕೂಡ್ಕೊಂಡು ಆರಾಮಿದ್ದಾರೆ ಮತ್ತೆ ಈ ಜಗಳ ಹಚ್ಚೋರು ಯಾರು ಹಚ್ಚೋರು ಬೇರೆದವರು ಪೊಲಿಟಿಷಿಯನ್ಸ್ ಏನೋ ಒಂದು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ಇದು ಈ ಕೆರೆ ಏನು ಒಳಗಲ್ಲೇ ಇದು ಮಾಡ್ತಾ ಇದ್ದಾರೆ ಕೆರೆಯಲ್ಲಿ ಏನೋ ಸ್ಮಾರಕ ಮಾಡ್ತಾ ಇದ್ದಾರೆ ನೋಡಿ ಅವರು ಸರ್ಕಾರ ಸರ್ ಆ ಬೆಟ್ಟದ ಮೇಲೆ ಮನೆಗಳಿದಾವೆ ಸರ್ ಅದು ಕ್ರಿಶ್ಚಿಯನ್ರು ಒಂದು ಚರ್ಚ್ ಇದೆ ಸರ್ ಅಲ್ಲಿ ಮೇಲೆ ಹಾಂ ಈ ಕೆರೆ ಡೆವಲಪ್ ಚೆನ್ನಾಗಿ ಮಾಡಿದ್ದಾರೆ ಏನು ಬೋಟಿಂಗ್ ಅದು ಮಾಡ್ಬೋದು ರೀ ಹಾಂ ತುಂಬಿಸಿ ಇದನ್ನ ಮಾಡಿ ಆ್ಯಕ್ಚುಲಿ ಟೂರಿಸಮ್ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ಬೋದು ಸಂಗೊಳ್ಳಿ ರಾಯಣ್ಣನ ಸಮಾಧಿ ನೋಡೋಕೆ ಬಂದವ್ರಿಗೆ ಓಕೆ ಭಾಳ ಜನ ಬರ್ತಾರೆ ಸರ್ ಇಲ್ಲಿ ಹೌದಾ ಸಮಾಧಿಗೆ ಎಲ್ಲೆಲ್ಲಿಂದನೂ ಬರ್ತಾರೆ ಆದ್ರೆ ಈಗ ನೋಡ್ರಿ ಅಲ್ಲಿ ಒಂದು ಬೋರ್ಡ್ ಹಾಕಿಲ್ಲ ಅವರು ಸಮಾಧಿ ಸ್ಥಳ ಇದು ನೇಣು ಹಾಕಿದ ಮರ ಇನ್ನೊಂದಿದೆ ಅಲ್ಲಿ ಹೋಗ್ರಿ ಅಂತ ಇಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ಅವರು ಅದು ಯಾಕೆ ಹೆಂಗ್ ಗೊತ್ತಾಗ್ಬೇಕ್ರಿ ಅದು ಇಲ್ಲಿ ಬರ್ತಾರೆ ಇದೇ ಮರಕ್ಕೆ ನೇಣು ಹಾಕಿದ್ರೆ ತಿಳ್ಕೊಂಡು ಹೋಗ್ತಾರೆ ಎಷ್ಟೋ ಜನ ನಾನು ಕೇಳಿದೀನಿ ಇದು ನೇಣು ಹಾಕಿದ ಮರ ನೋಡಿ ಬಂದು ಅಂತಾರೆ ನೋಡ್ರಿ ನೀವು ಅಂದ್ರೆ ಅದು ಮೂರ್ತಿ ಇತ್ತಲ್ಲ ಅದನ್ನು ಅಯ್ಯೋ ಅದಲ್ರಿ ಅದು ಸಮಾಧಿ ಅಂತ ಹೇಳ್ತೇವೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ಲ ಇಲ್ಲಿ ಹಾಕ್ಬೇಕು ನೀವು ಹೇಳ್ದಂಗೆ ಬೋರ್ಡ್ ಇಲ್ಲಿ ಹಾಕಿದ್ರೆ ಇಲಾಖೆ ಅಲ್ಲಿ ಸಮಾಧಿ ಆದ ಸಹಚರ ಹೆಸರು ಇಲ್ಲ ಮತ್ತೆ ನೋಡ್ರಿ ಅವರೆಲ್ಲ ಹೆಸರು ಅವರು ವಂಶಸ್ಥರು ಅದಾರೆ ಇನ್ನು ಓ ಜೊತೆಗೆ ತೀರ್ಕೊಂಡ್ರಲ್ಲ ಅವರ ವಂಶಸ್ಥರು ಅದಾರೆ ಇನ್ನು ಅವ್ರನ್ನ ಸರಿಯಾಗಿ ಗುರುತಿಸಿ ಸರ್ಕಾರ ಅವ್ರಿಗೆ ಪುರಸ್ಕಾರ ಮಾಡಿ ಅವ್ರನ್ನ ಅವ್ರಿಗೊಂದು ಪ್ರಚಾರ ಕೊಟ್ಟು ಈ
ಅವ್ರಿಗೇನ್ ಕೊಡೋದು ಬೇಡ ರೀ ಇವ್ರು, ಅವ್ರು ಕೇಳುವುದಿಲ್ಲ. ಅವ್ರು ಇದ್ರು ಅವ್ರ ವಂಶದವ್ರು ಇವರು ಅಂತೇಳಿ ಒಂದೇನೋ ಒಂದು ಗೌರವ ಸರ್, ಒಂದು ಗೌರವ ಅದು. ಈ ನಾಡಿಗೋಸ್ಕರದ ಜೀವ ಬಿಟ್ಟಂತಹ ಪ್ರಾಣ ಬಿಟ್ಟಂತಹ ಮಹನೀಯರು ಅಂತ ನೆನೆಸ್ಕೋಬೇಕು. ಅಂತ ಕೆಲಸ ಆಗ್ಬೇಕಾಗಿದೆ. ಆಗತ್ತಿಲ್ಲ ನನಗೆ ಉಮೇಶ್ ಸರ್. ಹಾಂ ಸರ್. ಏನು ನಿಮ್ಮ ಹಿನ್ನೆಲೆ? ನಮ್ಮ ಹಿನ್ನೆಲೆ ಸರ್, ನಾನು ಪೇಂಟಿಂಗ್ ಕೆಲಸ ಮಾಡ್ತೀನಿ, ಟೀಮ್ ಇದೆ ಸರ್. ಅಂದರೆ ಗೋಡೆ? ಹಾಂ, ಗೋಡೆ ಪೇಂಟಿಂಗು, ಬಿಲ್ಡಿಂಗ್ಸ್ಗಳು, ಆಮೇಲೆ ಚಿತ್ರಕಲೆ, ಸೈನ್ ಬೋರ್ಡು ಇಂಥವೆಲ್ಲ ಮಾಡ್ತಿದ್ದೆ ಮೊದಲು. ಈಗ ಒಂದು 10-12 ಜನ ಲೇಬರ್ ಕರ್ಕೊಂಡು ಒಂದು ಟೀಮ್ ಆಗಿ ಒಂದು ಕೆಲಸ ಮಾಡ್ತಾ ಇದ್ದಂತೆ. ಚೆನ್ನಾಗಿದೆ ಕೆಲಸ ಎಲ್ಲ, ಚೆನ್ನಾಗಿ ನಡೀತಾ. ಬದುಕು? ಹಾಂ, ಬದುಕು ಆರಾಮಿದೆ ಸರ್. ಹಾಂ, ಅಂದರೆ ಈ ಇತಿಹಾಸದ ಬಗ್ಗೆ, ಈ ನಿಮ್ಮ ಭಾಗದ ಬಗ್ಗೆ ಬಹಳ ತಿಳ್ಕೊಂಡಿದ್ದೀರಲ್ಲ, ಹೇಗೆ ನಿಮಗೆ? ಅದು ಹೇಗೆ ಸರ್ ಅಂದ್ರೆ, ನಮ್ಮ ಕಿತ್ತೂರಲ್ಲೇ ಹುಟ್ಟಿ ಬೆಳೆದಿದ್ದು ಸರ್ ನಾವು. ನಮ್ಮ ಕಿಲ್ಲಾ ಈಗ ನಿನ್ನೆ ನೋಡಿದೇವಲ್ಲ, ಅರಮನೆ, ಅಲ್ಲೇ ಆಡ್ತಾ ಬೆಳೆದವರು, ಕಲ್ಮಠದ ಆವರಣದಲ್ಲಿ ಓಡಾಡಿದವರು. ಹೀಗಾಗಿ ನಮ್ಮ ಮೂರು ಇತಿಹಾಸ ನಮಗೆ ಗೊತ್ತಿಲ್ಲದಿದ್ರೆ ಹೇಗೆ ಸರ್? ಹಾಗಾಗಿ ತಿಳ್ಕೊಂಡಿದ್ದು ಸರ್. ಕೆಲವರು ಪುಸ್ತಕಗಳನ್ನ ಓದಿ, ಕೆಲವರು ಹಾಡುಗಳನ್ನ ಕೇಳಿ, ಕೆಲವರು ಕಥೆಗಳನ್ನ ಕೇಳಿ, ನಮ್ಮ ತಂದೆಯವ್ರಿಗೆಲ್ಲ ಕಥೆ ಎಲ್ಲ ಹೇಳ್ತಿದ್ರು ಮೊದಲು. ಆಮೇಲೆ ಕಿತ್ತೂರು ಇತಿಹಾಸ ಬರೆದಿಡೋದಕ್ಕಿಂತ ಬಾಯಿ ಮಾತಲ್ಲೇ ಭಾಳ ಇದೆ ಸರ್. ಹಾಡುಗಳು, ಲಾವಣಿ ಪದ ಅಂತಾರಲ್ಲ, ಲಾವಣಿ ಕಟ್ಟ ಹಾಡು, ಹಾ, ಜಾನಪದರು, ಅವರು ಹಾಡುಗಳಲ್ಲಿ ಇತಿಹಾಸ ಭಾಳ ಇದೆ ಸರ್. ಹಾಗಾಗಿ ಸಂಗೊಳ್ಳಿ ರಾಯಣ್ಣಂದ ಇರ್ಬೋದು, ಅಮ್ಟೂರ್ ಬಾಳಪ್ಪ, ರಾಣಿ ಚೆನ್ನಮ್ಮ, ಮಲ್ಸರ್ಜ, ಈ ಯುದ್ಧ ಆಗಿದ್ದು ಕೊನೆ ಭಾಗದಲ್ಲಿ. ಮೊದಲೇ ಇತ್ತಲ್ಲ ಸರ್ ಮಲ್ಸರ್ಜ, ಅವನು ಹಿರಿಯಕರು ಇದ್ರು ಮೊದಲು ರಾಜರು, ಅವಾಗೆಲ್ಲ ಇತಿಹಾಸ ಭಾಳ ಇದೆ ಸರ್ ಇದು. ಅಷ್ಟು ತಿಳ್ಕೊಂಡಿದ್ದೇವೆ, ಪೂರ ಏನು ತಿಳ್ಕೊಳಕ್ಕಾಗಿಲ್ಲ, ಸಾಧ್ಯ ಎಷ್ಟಾಗ್ತದೋ ಅಷ್ಟು ತಿಳ್ಕೊಂಡಿದ್ದೀನಿ ಸರ್. ನನಗೆ ಭಾಳ ಸಂತೋಷ ಆಯಿತು ಉಮೇಶ್ ಅವರು ಭೇಟಿಯಾಗಿದ್ದು. ನಾವು ಊಹಿಸೇ ಇರಲಿಲ್ಲ, ಅವರೇ ಸಡನ್ ಆಗಿ ನಿನ್ನೆ ಕೋಟೆ ಹತ್ರ ಬಂದು ಮಾತಾಡ್ತಿದ್ರು. ನನ್ನ ಜೊತೆಗೆ ಇಡೀ ದಿವಸ ಅವ್ರಿಗೆ ಕೆಲಸ ಬಿಟ್ಟು. ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಇದೆ ಬಂದು 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 ಇಲ್ಲ ಸೈಡ್ ಹಾಕ್ರಿ, ಒಳಗೆ ಹೋಗಲ್ಲ ಗಾಡಿ. ನಾನು ಕಿತ್ತೂರು ಬಂಟ ಸಂಗೊಳ್ಳಿ ರಾಯಣ್ಣ ಬಂದೀನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.